ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಪೆನ್ಡ್ರೈವ್ನಲ್ಲಿ ಫ್ಲ್ಯಾಶ್ ಡ್ರೈವ್ ಮಾಡೋದು ಹೇಗಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಪೆನ್ಡ್ರೈವ್ ಮೂಲಕ ನೀವು ನಿಮ್ಮ ಸಿಸ್ಟಮನ್ನು ಫಾರ್ಮೆಟ್ ಮಾಡ್ಬೋದು. ನೋಡಿ, ಗೂಗಲ್ ಕ್ರೋಮಲ್ಲಿ ಹೋಗಿಬಿಟ್ಟು ಡೌನ್ಲೋಡ್ ವಿಂಡೋಸ್ 10 ಅಂತೇಳಿ ಸರ್ಚ್ ಮಾಡಿ ಮೊದಲು ಬರೋ ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ವಿಂಡೋಸ್ 10 ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಈ ವಿಂಡೋಸ್ 10 ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸ್ಲೋ ಇದೆ, ಸ್ವಲ್ಪ ವೇಟ್ ಮಾಡಿ. ವೆಬ್ಸೈಟ್ ಬಿಜಿ ಇರುತ್ತೆ, ಹಾಗಾಗಿ ಸ್ವಲ್ಪ ಸ್ಲೋ ಆಗುತ್ತೆ. ವೇಟ್ ಮಾಡಿ, ಕಂಪ್ಲೀಟಾಗಿ ವಿಡಿಯೋನ ವೀಕ್ಷಕರೇ ನೋಡಿದರೆ ಮಾತ್ರ ನಿಮಗೆ ನಿಮ್ಮ ಪೆನ್ಡ್ರೈವ್ನಲ್ಲಿ ವಿಂಡೋಸ್ 10 ಯಾವ ಥರ ನೀವು ಲೋಡ್ ಮಾಡಿ ನಿಮ್ಮ ಸಿಸ್ಟಮನ್ನು ನೀವು ಫಾರ್ಮೆಟ್ ಮಾಡ್ಬೋದು ಅಂತ ಅನ್ನೋದನ್ನು ತಿಳ್ಕೊಬೋದು. ಇಲ್ಲಿ ನೋಡಿ, ವಿಂಡೋಸ್ 10 ಡೌನ್ಲೋಡ್ ವಿಂಡೋಸ್ 10 ಅಂತ ಹೇಳಿ ಬಂದಿದೆ. ಸೊ ವೀಕ್ಷಕರೇ, ಇಲ್ಲಿ ನೋಡಿ ವರ್ಜನ್ ಅಪ್ಡೇಟ್ ನೌ ಅಂತ ಇದೆ. ಇದು ಅಪ್ಡೇಟ್ ನೌ ಮಾಡೋದು ನಮಗೆ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ತಳಗಡೆ ಸೆಕೆಂಡ್ ಆಪ್ಷನ್ ಕಾಣ್ತಾ ಇದೆ ನೋಡಿ, ಇಲ್ಲಿ ಕ್ರಿಯೇಟ್ ವಿಂಡೋಸ್ 10 ಇನ್ಸ್ಟಾಲೇಷನ್ ಮೀಡಿಯಾ. ನಮಗೆ ಬೇಕಾಗಿರೋದು ಕ್ರಿಯೇಟ್ ವಿಂಡೋಸ್ 10 ಇನ್ಸ್ಟಾಲೇಷನ್ ಮೀಡಿಯಾನೇ. ಸೊ ಹಾಗಾಗಿ ನಾವು ಇಲ್ಲಿ ಡೌನ್ಲೋಡ್ ಟೂಲ್ ನೌ ಅಂತ ಹೇಳಿದೆ ನೋಡಿ, ಈ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಒಂದು exe ಫೈಲ್ ಡೌನ್ಲೋಡ್ ಆಗುತ್ತೆ. ಇದು ಕ್ರಿಯೇಟ್ ಮೀಡಿಯಾ ಇನ್ಸ್ಟಾಲೇಷನ್ ಫೈಲು ಡೌನ್ಲೋಡ್ ಆಗ್ತಾ ಇದೆ ನೋಡಿ. ಇದು ಡೌನ್ಲೋಡ್ ಆದ ನಂತರ ಇದನ್ನು ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ ಅನ್ನೋದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಇಲ್ಲಿ ನೋಡಿ, ಮೀಡಿಯಾ ಕ್ರಿಯೇಷನ್ ಫೈಲು ಡೌನ್ಲೋಡ್ ಆಗಿದೆ. ಇದನ್ನು ಡಬಲ್ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಕ್ಕೂ ಮುನ್ನ ನೀವು ನಿಮ್ಮ ಸಿಸ್ಟಮ್ಗೆ ಪರ್ಟಿಕ್ಯುಲರ್ಲಿ 8 GB ಪೆನ್ಡ್ರೈವನ್ನು ನೀವು ಇನ್ಸ್ಟಾಲ್ ಮಾಡಿರಬೇಕು. ಅಂದರೆ ಎಂಟಿ USB ಪೆನ್ಡ್ರೈವನ್ನು ನೀವು ರೆಡಿ ಇಟ್ಕೊಂಬಿಡಬೇಕಾಗತ್ತೆ. ಸೊ ಇದನ್ನು ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲು ನೀವು ನಿಮ್ಮ 8 GB ಪೆನ್ಡ್ರೈವನ್ನು ನಿಮ್ಮ ಸಿಸ್ಟಮಿಗೆ ನೀವು ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ನೀವು ಮೊದಲು ಕನೆಕ್ಟ್ ಮಾಡಿಕೊಂಡಿದ್ದರೆ ಇದು ಕರೆಕ್ಟಾಗಿ ಅಲ್ಲಿ ನಿಮಗೆ ಡಿಟೆಕ್ಟ್ ಮಾಡುತ್ತೆ ನಿಮ್ಮ ಪೆನ್ಡ್ರೈವನ್ನು. ಈ ಅಪ್ಲಿಕೇಶನ್ನು ನಿಮ್ಮ ಪೆನ್ಡ್ರೈವನ್ನು ಡಿಟೆಕ್ಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ತೊಗೊಂಡೋಗುತ್ತೆ. ಇಲ್ಲದಿದ್ದರೆ, ಕನೆಕ್ಟ್ ಮಾಡದೇ ಇದ್ದರೆ ಅದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಿಲ್ಲ. ಸೊ ಹಾಗಾಗಿ ನೀವು ನಿಮ್ಮ ಸಿಸ್ಟಮಿಗೆ ನಿಮ್ಮ 8 GB ಎಂಪ್ಟಿ ಪೆನ್ಡ್ರೈವನ್ನು ನೀವು ಇಲ್ಲಿ ಕನೆಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಪಾಪಪ್ ವಿಂಡೋ ಡಿಸ್ಪ್ಲೇ ಆಗಿದೆ, ಗೆಟಿಂಗ್ ಎ ಫ್ಯೂ ಥಿಂಗ್ಸ್ ರೆಡಿ. ಸ್ವಲ್ಪ ಇಲ್ಲಿ ವೇಟ್ ಮಾಡಬೇಕಾಗತ್ತೆ, ಯಾಕಂದರೆ ನಿಮ್ಮ ಪೆನ್ಡ್ರೈವು ಎಂಪ್ಟಿ ಇದೆಯೋ ಇಲ್ಲವೋ ಅಥವಾ ನಿಮ್ಮ ಸಿಸ್ಟಮ್ಗೆ ಸುಟೇಬಲ್ OS ಯಾವುದು ಸುಟೇಬಲ್ ಆಗುತ್ತೆ ಅನ್ನೋದನ್ನು ನೀವು ಇಲ್ಲಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ. ಅದೇ ಥರ ಸಿಸ್ಟಮ್ ಕೂಡ ಇಲ್ಲಿ ಕನ್ಫರ್ಮೇಷನ್ ಮಾಡಿಕೊಂಡ ನಂತರನೇ ನಿಮ್ಮ ವಿಂಡೋಸ್ 10 OS ನಿಮ್ಮ ಪೆನ್ಡ್ರೈವಿಗೆ ಲೋಡ್ ಮಾಡುತ್ತೆ. ಇಲ್ಲಿ ನೋಡಿ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಇಲ್ಲಿ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ಟರ್ಮ್ಸು ಕಂಡೀಷನ್ಸು ಅಥವಾ ಲೈಸೆನ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂತಂದರೆ ನೀವು ಸ್ಕ್ರೋಲ್ ಡೌನ್ ಕೂಡ ಇಲ್ಲಿ ಮಾಡ್ಕೊಂಬಿಟ್ಟು ರೀಡ್ ಮಾಡಿಬಿಟ್ಟು ನೀವು ಆ್ಯಕ್ಸೆಪ್ಟ್ ಮಾಡಬೇಕಾಗತ್ತೆ. ನೋಡಿ, ಆ್ಯಕ್ಸೆಪ್ಟ್ ಮಾಡ್ತಾ ಇದ್ದೇನೆ ನಾನು. ಮತ್ತೆ ಒಂದೆರಡು ನಿಮಿಷ ವೇಟ್ ಮಾಡಿ. ಇವಾಗ ನಿಮ್ಮ ಪೆನ್ಡ್ರೈವ್ದಲ್ಲಿ ಇನ್ಫಾರ್ಮೇಷನ್ ಶೋ ಆಗ್ಬೋದು. ವೀಕ್ಷಕರೇ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ಮಾತ್ರ ನಿಮಗೆ ಈ ವಿಡಿಯೋದಲ್ಲಿ ಏನು ಇದೆಯಲ್ಲ ಅಂತೇಳಿ ನಿಮಗೆ ತಿಳಿಯುತ್ತೆ. ಇಲ್ಲಿ ನೋಡಿ, ವಾಟ್ ಯು ವಾಂಟ್ ಟು ಡೂ, ಇಲ್ಲಿ ನಮಗೆ ಕ್ರಿಯೇಟ್ ಇನ್ಸ್ಟಾಲೇಷನ್ ಮೀಡಿಯಾ USB ಫ್ಲ್ಯಾಶ್ ಡ್ರೈವ್ DVD ಆರ್ ISO ಫೈಲ್ ಫಾರ್ ಎನದರ್ PC. ಸೊ ಅದನ್ನು ಸೆಲೆಕ್ಟ್ ಮಾಡಿ ನಂತರ ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಿಮ್ಮ ಸಿಸ್ಟಮು 64 ಬಿಟ್ಟದ್ದು ವಿಂಡೋಸ್ 10
ಲ್ಯಾಂಗ್ವೇಜು. ಇಲ್ಲಿ ನೋಡಿ ವೀಕ್ಷಕರೇ, ಚೂಸ್ ವಿಚ್ ಮೀಡಿಯಾ ಟು ಯೂಸ್. ನಾವೀಗ ಪೆನ್ಡ್ರೈವ್ದಲ್ಲಿ ಯೂಸ್ ಮಾಡಬೇಕು ಅಂತೇಳಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡಿ ನಿಮಗೆ ಕ್ಲಿಯರ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ ಇಲ್ಲಿ, ಈ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಇಟ್ ನೀಡ್ಸ್ ಟು ಬಿ ಆಟ್ ಲೀಸ್ಟ್ 8 GB. ಇಲ್ಲಿ ನಿಮ್ಮ ಪೆನ್ಡ್ರೈವ್ ಡಿಟೆಕ್ಟ್ ಆಗಿದೆ, ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ಫ್ಲ್ಯಾಶ್ ಡ್ರೈವ್ ನಿಮ್ಮದಿಲ್ಲಿ ಡಿಟೆಕ್ಟ್ ಆಗಿದೆ. ಅದರ ಮೇಲೆ ಕ್ಲಿಕ್ ಮಾಡಿ, ನೆಕ್ಸ್ಟ್ ಕ್ಲಿಕ್ ಮಾಡಿ, ನಂತರ ಇಲ್ಲಿ ನೋಡಿ ಪ್ರೋಗ್ರೆಸ್ ಚಾಲು ಆಗಿದೆ ಇವಾಗ. ಇದು ಕಂಪ್ಲೀಟ್ ಆಗಿ 100% ಆಗೋವರೆಗೂ ನೀವು ವೇಟ್ ಮಾಡಬೇಕಾಗತ್ತೆ. ಈ ವಿಡಿಯೋ ನಾನು ಸ್ಕಿಪ್ ಮಾಡಿಲ್ಲ, ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ವೀಕ್ಷಕರೇ, ನಾನು ಯಾವುದೇ ಥರ ಇಲ್ಲಿ ಸ್ಕಿಪ್ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನನ್ನ ಆಡಿಯನ್ಸು, ನನ್ನ ವೀಕ್ಷಕರು ನನ್ನ ವಿಡಿಯೋ ನೋಡಿದ ನಂತರ ಏನಾದರೂ ಇಲ್ಲಿಂದ ಕಲ್ತ್ಕೊಂಡೇ ಹೋಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಯಾವುದೇ ಥರ ನನ್ನ ವಿಡಿಯೋದಲ್ಲಿ ಸ್ಕಿಪ್ ಮಾಡಿರೋದಿಲ್ಲ, ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ. ವಿಡಿಯೋ ಲೆಂತಿ ಇದ್ದರೂ ಕೂಡ ಇನ್ಫಾರ್ಮೇಷನ್ ಕೂಡ ಅದರಲ್ಲಿ ಇರುತ್ತೆ ಕಲ್ತ್ಕೊಳ್ಳಿಕ್ಕೆ. ನೋಡಿ ಪ್ರೋಗ್ರೆಸ್ ಇದೆ, ಸೊ ಇದು ಸ್ವಲ್ಪ ಟೈಮ್ ತಗೊಳುತ್ತೆ, ಹಾಗಾಗಿ ನೋಡಿ ಇಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೇನೆ ನಾನು, ಯಾವುದೇ ಥರ ಸ್ಕಿಪ್ ಮಾಡ್ತಾ ಇಲ್ಲ. ಸ್ಕಿಪ್ ಮಾಡಿದರೆ ಒಂದು ಸ್ಟೆಪ್ಪು ಕೂಡ ತಮಗೆ ತಿಳಿಯೋದಿಲ್ಲ, ಹಾಗಾಗಿ ನಾನು ಇಲ್ಲಿ ಯಾವುದೇ ಥರ ಸ್ಕಿಪ್ ಮಾಡಿಲ್ಲ. ವೀಕ್ಷಕರೇ, ಈ ವಿಡಿಯೋ ಆ್ಯಕ್ಚುಲಿ ಇರೋದು 1 hour 20 minutes ಇದೆ, ಸೊ ಹಾಗಾಗಿ ನಾನು ವಿಡಿಯೋ ಲೆಂದೇ ಆಗಬಾರ್ದು ಅಂತ ಹೇಳಿ ಡೌನ್ಲೋಡಿಂಗ್ ಪ್ರೊಸೆಸ್ ಏನಿದೆ ಅಲ್ವಾ, ಇದನ್ನು ನಾನು ಫಾಸ್ಟ್ ಫಾರ್ವರ್ಡಿಂಗ್ ಮಾಡಿಟ್ಟಿದ್ದೀನಿ. ನನ್ನ ವೀಕ್ಷಕರಿಗೆ ನನ್ನ ವಿಡಿಯೋ ನೋಡಿದ್ರೆ ಯಾವುದೇ ಥರ ಬೋರಿಂಗ್ ಕೂಡ ಆಗಬಾರ್ದು, ಅದೇ ಥರ ಇನ್ಫಾರ್ಮೇಷನ್ ಕೂಡ ತಮಗೆ ಸಿಗಬೇಕು, ಕಂಪ್ಲೀಟಾಗಿ ಸಿಗಬೇಕು. ನೀವು ಪೂರ್ತಿ ವಿಡಿಯೋ ನೋಡಲಾರ್ದೆ ನನಗೆ ಕಮೆಂಟ್ ಮಾಡಿದರೆ ನನಗೂ ಕೂಡ ಏನು ರಿಪ್ಲೈ ಮಾಡಬೇಕು ಅಂತೇಳಿ ಗೊತ್ತಾಗೋದಿಲ್ಲ, ಯಾಕಂದರೆ ವೀಕ್ಷಕರೇ ತಾವು ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ನನಗೆ ಕಮೆಂಟ್ ಮಾಡೋದು ಕೂಡ ತಮಗೆ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ವಿಡಿಯೋನ ಪೂರ್ತಿ ವಾಚ್ ಮಾಡಿ ಕಂಪ್ಲೀಟಾದ ಮಾಹಿತಿಯನ್ನು ನೀವು ಈ ವಿಡಿಯೋದಿಂದ ಪಡೆದುಕೊಳ್ಳಿ. ಇಲ್ಲಿ ನೋಡಿ 99% ಆಗಿದೆ. ಸೊ ಇದರ ನಂತರ ನಿಮಗೆ ಇನ್ನೊಂದು ಸ್ಟೆಪ್ ಬರುತ್ತೆ, ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ವೀಕ್ಷಕರೇ, ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡದೇ ಇದ್ದರೆ, ಸ್ಕಿಪ್ ಮಾಡಿದರೆ ಏನಾಗುತ್ತೆ ಅಂತಂದರೆ, ನಾನು ನಿಮಗೆ ಯಾವುದೋ ಒಂದು ಇನ್ಫಾರ್ಮೇಷನ್ ಇಂಪಾರ್ಟೆಂಟ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ. ಸೊ ಅಂಥ ಟೈಮ್ನಲ್ಲಿ ನೀವು ಸ್ಕಿಪ್ ಮಾಡಿದರೆ ಆ ಮಾಹಿತಿ ಕೂಡ ತಮಗೆ ಈ ವಿಡಿಯೋದಲ್ಲಿ ಸಿಗದೇ ಇರೋದರಿಂದ ತಾವುಗಳು ನಮಗೆ ಕಮೆಂಟ್ ಮಾಡ್ತೀರಾ. ಸೊ ನನಗೆ ಬಹಳ ಕಮೆಂಟ್ ಬಂದಿರೋದ್ರಿಂದನೇ ನಾನು ಈ ವಿಡಿಯೋನ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇಲ್ಲಿ ನೋಡಿ ವೀಕ್ಷಕರೇ, ವೆರಿಫೈಯಿಂಗ್ ಯುವರ್ ಡೌನ್ಲೋಡ್, ಮತ್ತು ಇದು ಸೆಕೆಂಡ್ ಪ್ರೋಸೆಸ್ಸು, ಸೆಕೆಂಡ್ ಪ್ರೋಗ್ರೆಸ್ಸು ಚಾಲು ಆಗಿದೆ. ಸೊ ಇದು ಕೂಡ 100% ಆಗಬೇಕು. ಇದು ಕೂಡ ನೀವು ಇಲ್ಲಿ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡೋರಿಗೆ ವೇಟ್ ಮಾಡಲೇಬೇಕು. ವೀಕ್ಷಕರೇ, ನಾನು ನನ್ನ ಚಾನಲಲ್ಲಿ ಒಂದೇ ತರಹದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರೋದ್ರಿಲ್ಲ. ಸೊ ತಮಗೆ ನನ್ನ ಚಾನಲಲ್ಲಿ ಸಿಗುವಂಥ ವಿಡಿಯೋಗಳು ತಮಗೆ ಯಾವ ಥರ ಲೈಕ್ ಆಗುತ್ತೋ ಅಂಥ ವಿಡಿಯೋಗಳು ತಮಗೆ ಸಿಕ್ಕುತ್ತವೆ. ಸೊ ನನ್ನ ಚಾನಲಲ್ಲಿ ನಿಮಗೆ ಬೇಕಾಗಿರುವಂಥ ಎಲ್ಲ ವಿಡಿಯೋಗಳು ಸಿಗ್ತವೆ. ಎಜುಕೇಷನ್ ರಿಲೇಟೆಡು, ಟೆಕ್ನಿಕಲ್ ರಿಲೇಟೆಡು, ಅಥವಾ ಮಷಿನರಿ ರಿಲೇಟೆಡು,
ಕಾರ್ಟೂನ್ಸು, ಆ್ಯನಿಮೇಷನ್ಸು ಇದೆಲ್ಲ ವಿಡಿಯೋಗಳು ಕೂಡ ನಾನು ಕ್ರಿಯೇಟಿವಿಟಿ ಮಾಡ್ತಾ ಇರ್ತೀನಿ. ಸೊ ವಿಡಿಯೋಗಳಿಗೆ ತಾವು ಲೈಕ್ ಕೂಡ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಅಂತ ಎಲ್ಲ ಟೆಕ್ನಿಕಲ್ ವಿಡಿಯೋಗಳು ಎಲ್ಲ ಇನ್ಫಾರ್ಮೇಷನ್ ತಮಗೆ ಸಿಗ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ಇಲ್ಲಿ ಕೂಡ ಕ್ರಿಯೇಟಿಂಗ್ ವಿಂಡೋಸ್ 10 ಮೀಡಿಯಾ 99% ಆಗಿದೆ. ಸೊ ಇದು ಕೊನೆಯ ಸ್ಟೆಪ್. ಇದು ಈ ವಿಡಿಯೋ ತಮಗೆ ಬಹಳ ಹೆಲ್ಪ್ಫುಲ್ ಆಗಿ ಉಪಯೋಗ ಆಗ್ಬೋದು ಇದು. ಸೊ ನಾನು ಮಾಡಿರೋ ಈ ವಿಡಿಯೋ ತಮಗೆಲ್ಲರಿಗೂ ಬಹಳ ಹೆಲ್ಪ್ಫುಲ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ವೀಕ್ಷಕರೇ, ಇಂಥ ವಿಡಿಯೋಗಳಿಗೆ ತಮಗೆ ಮತ್ತೆ ಇನ್ನೂ ಏನಾದರೂ ಮಾಹಿತಿ ಬೇಕು ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರಲ್ಲಿ ನಿಮಗೆ ಮಾಹಿತಿ ಏನು ನಾನು ಕೊಟ್ಟಿಲ್ವೋ ಅಂಥ ಮಾಹಿತಿ ಆದರೆ ನೀವು ಕಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ನೀವು ಇಲ್ಲಿ ಕಂಪ್ಲೀಟಾಗಿ ನಿಮಗೆ ವಿಂಡೋಸ್ ಫ್ಲ್ಯಾಶ್ ಡ್ರೈವು ರೆಡಿಯಾಗಿದೆ. ಸೊ ಅದು ಕಂಪ್ಲೀಟ್ ಆದ ನಂತರ ಪಾಪಪ್ ಆಟೋಮೆಟಿಕ್ಲಿ ಕ್ಲೋಸ್ ಆಗಿಬಿಡುತ್ತೆ. ಸೊ ಅದರ ನಂತರ ನಿಮ್ಮ ಸಿಸ್ಟಮನ್ನು ನೀವು ರೀಸ್ಟಾರ್ಟ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಪೆನ್ ಡ್ರೈವ್ ಮೂಲಕ ನಿಮ್ಮ ಸಿಸ್ಟಮನ್ನು ನೀವು ಫಾರ್ಮ್ಯಾಟ್ ಹೊಡ್ಕೋಬೋದು. ಸರಿನಾ? ನಿಮಗೆ ಇಲ್ಲಿ